ಸ್ನೇಹಿತರೆ, ಏನು ಪಿ ಎಸ್ ಐ ಪರೀಕ್ಷೆಯಲ್ಲಿ ಅಕ್ರಮಗಳ ಬಗ್ಗೆ ಸಿ ಐ ಡಿ ತನಿಖೆ ನಡೆಸ್ತಾ ಇದೆ. ಅನೇಕರನ್ನು ಬಂಧಿಸಿ ವಿಚಾರಣೆಗೊಳಪಡಿಸಿರೋದು ಎಲ್ಲರಿಗೂ ಗೊತ್ತಿದೆ. ಏನಾದರೆ ಮೇನ್ ಕಿಂಗ್ ಪಿನ್ಗಳ ಅಮೃತ್ ಪಾಲ್ ಇರ್ಬೋದು, ಇನ್ನೂ ಅನೇಕ ಡಾಕ್ಟರ್ ಅಶ್ವಥ್ ನಾರಾಯಣರವ್ರ ಹೆಸರು ಹೇಳ್ತಾರೆ, ಮಾಜಿ ಮುಖ್ಯಮಂತ್ರಿಗಳ ಮಗನ ಹೆಸರು ಹೇಳ್ತಾರೆ. ಇವ್ರನ್ನೆಲ್ಲ ಇದುವರೆಗೂ ವಿಚಾರಣೆನೂ ಮಾಡಿಲ್ಲ, ಅವ್ರ ಬಗ್ಗೆ ಕ್ರಮನೂ ತೆಗೆದುಕೊಂಡಿರೋದ ವಿರುದ್ಧ ನಾವು ಈಗಾಗಲೇ ಅನೇಕ ಒತ್ತಾಯವನ್ನು ಮಾಡಿದ್ರೂ ಸಹ ಏನು ಈ ನಿನ್ನೆ ಬಂಧಿಸಿರ್ತಕ್ಕಂಥ ಶಾಂತ್ ಕುಮಾರ್ ಅವ್ರನ್ನ ಬಂಧನಕ್ಕೆ ತುಂಬ ಬಂಧನ ಮಾಡಬಾರ್ದು ಅಂತೇಳಿ ಒತ್ತಡ ಬಂತು ರಾಜಕೀಯ ವಲಯದಲ್ಲಿ. ನಮ್ಮ ಮಾತನ್ನು ನಾವು ಇವತ್ತು ಸುದ್ದಿ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ನೋಡಿದ್ದೇವೆ. ಇದನ್ನು ಖಂಡಿಸಿ ತಕ್ಷಣ ಏನು ಅಮೃತ್ ಪಾಲ್ ಇರ್ಬೋದು, ಡಾಕ್ಟರ್ ಅಶ್ವಥ್ ನಾರಾಯಣ ಇರ್ಬೋದು, ಮಾಜಿ ಮುಖ್ಯಮಂತ್ರಿಗಳ ಮಗ ಇರ್ಬೋದು, ಇನ್ನೂ ಯಾರು ಇದ್ದಾರೆ ಇದರಲ್ಲಿ ದೊಡ್ಡ ದೊಡ್ಡ ಕೈಗಳನ್ನು, ತನಿಖೆಯನ್ನು ಮಾಡಬೇಕು ಅಂತೇಳಿ ಒತ್ತಾಯಿಸಲು ದಿನಾಂಕ 17ನೇ ತಾರೀಕು ನಾಡಿದ್ದು ಮಂಗಳವಾರ 11 ಗಂಟೆಗೆ ಸಿ ಐ ಡಿ ಕಚೇರಿ ಮುಂದೆ ಧರಣಿ ಕಾರ್ಯಕ್ರಮವನ್ನು ನಾವು ಭ್ರಷ್ಟಾಚಾರದ ವಿರುದ್ಧ ನಾವು ಎಲ್ಲ ಸಂಘಟನೆಯಿಂದ ಎಲ್ಲ ಸಂಘಟನೆಗಳ ಪರವಾಗಿ ನಾವು ಧರಣಿಯನ್ನು ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಆಗಮಿಸಬೇಕು, ಈ ಭ್ರಷ್ಟಾಚಾರದ ವಿರುದ್ಧ ನಾವೆಲ್ಲ ಒಂದಾಗಬೇಕು. ಜನ ಸಾಮಾನ್ಯರಲ್ಲಿ ಈ ಏನು ಗೊಂದಲ ಮೂಡಿದೆ ಅದರ ವಿರುದ್ಧ ಧ್ವನಿ ಎತ್ತಬೇಕು ಅಂತೇಳಿ ತಮ್ಮನ್ನು ವಿನಂತಿಸ್ಕೊಳ್ತೇನೆ.